ಏನ್ರಿ ಲೆಕ್ಕ ಕೊಡಿ ಅಂದ್ರೆ ಹಿಂಗ ಕೊಡೋದು ನಮಗೆ ಈ ಬಾಯಿ ಮಾತಿನ ಲೆಕ್ಕ ಎಲ್ಲ ಬೇಡ ದಾಖಲೆ ಕೊಡಿ ಅಂತ ಗುಡುಗಿದ್ದಾರೆ ಸಿದ್ದರಾಮಯ್ಯ ಅಲ್ಲದೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋಕೆ ಕಾಂಗ್ರೆಸ್ ಭರ್ಜರಿ ಸ್ಕೆಚ್ ಹಾಕಿದೆ ಹಾಗಾದ್ರೆ ಆ ಪ್ಲಾನ್ ಯಾವುದು ಅಂತ ಹೇಳ್ತೀವಿ ನೋಡಿ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜು ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಉಗ್ರ ಪ್ರತಿಭಟನೆಗೆ ಪ್ಲಾನ್ ಮೆಡಿಕಲ್ ಕಿಟ್ ಖರೀದಿಯಲ್ಲಿ ಅಕ್ರಮ ಆರೋಪ ಇದೀಗ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ವೇದಿಕೆಯಾಗಿದೆ ಸಿದ್ದು ಆರೋಪಕ್ಕೆ ಉತ್ತರ ನೀಡಿರೋ ಶ್ರೀರಾಮುಲು ಯಾವುದೇ ಅಕ್ರಮ ನಡೆದಿಲ್ಲ ಸಾಬೀತು ಮಾಡಿದರೆ ರಾಜೀನಾಮೆ ಕೊಡ್ತೀನಿ ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ ಇತ್ತ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸಿದೆ ಲೆಕ್ಕ ಕೊಡಿ ಅಂದ್ರೆ ಹಿಂಗ ಕೊಡೋದು ಸುದ್ದಿಗೋಷ್ಠಿ ನಡೆಸಿ ಶ್ರೀರಾಮುಲು ಲೆಕ್ಕ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಲೆಕ್ಕ ಕೊಡಿ ಅಂದ್ರೆ ಹಿಂಗ ಕೊಡೋದು ಬಾಯಿ ಮಾತಿಗೆ ಲೆಕ್ಕ ಕೊಟ್ಟರೆ ಆಗುತ್ತಾ ದಾಖಲೆ ರೂಪದಲ್ಲಿ ಕೊಡಬೇಕು ಅಂತ ಕಿಡಿಕಾರಿದ್ದಾರೆ ಈ ಬಗ್ಗೆ ಗುರುವಾರ ಮಾತನಾಡ್ತೀನಿ ಅಂತ ಸಿದ್ದು ಗುಟ್ಟು ಹಾಕಿದ್ದಾರೆ ಆರೋಪ ಸಾಬೀತು ಮಾಡಿದ್ರೆ ರಾಜೀನಾಮೆ ನೀಡ್ತೀನಿ ಅಂತ ಶ್ರೀರಾಮುಲು ಹೇಳ್ತಾರಲ್ಲ ರಾಜೀನಾಮೆ ಕೊಡಬೇಕಿದ್ದಿದ್ರೆ ಇವ್ರು ಯಾಕೆ ಇಲ್ಲಿ ಇರಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಸೀನಿಯರ್ ಮಿನಿಸ್ಟರ್ಸ್ ನಾವೇನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಗೆ ಎಲ್ಲ ಕೇಂದ್ರದ ಮಾಜಿ ಮಂತ್ರಿಗಳು ಸಂಸತ್ ಸದಸ್ಯರು ಮತ್ತು ಸರ್ಕಾರದ ಮಾಜಿ ಮಂತ್ರಿಗಳು ಯಾರು ಸೀನಿಯರ್ ಲೀಡರ್ಸ್ ಇದ್ದಾರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ನಮ್ಮ ಪೊಲಿಟಿಕಲ್ ಡಿಸ್ಟ್ರಿಕ್ಟ್ಸ್ಗೆ ಅವರು ಹೋಗಿ ಈ ವಿಚಾರವನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಸೊ ಅದಾದ ಮೇಲೆ ಹಳ್ಳಿಗೆ ತಾಲೂಕು ಲೆವೆಲ್ ಅಲ್ಲೂ ಕೂಡ ತೆಗೆದುಕೊಳ್ಳಕ್ಕೆ ಆ ಕಾರ್ಯಕ್ರಮವನ್ನು ರೂಪಿಸ್ತೇವೆ